ಮುಖ್ಯಮಂತ್ರಿ ಸ್ಥಾನಕ್ಕೆ ಶೋಭೆ ತರುವಂತಹದ್ದಲ್ಲ ಅನ್ನೋ ಮಾತನ್ನು ಹೇಳ್ತಾ ಹಾಸನದಲ್ಲಿ ಒಬ್ಬ ಯುವಕನ ಮಾಡ್ತಾ ಇದ್ದಾರೆ, ಇದನ್ನು ಖಂಡಿಸ್ತೇನೆ. ಅದಕ್ಕಾಗಿ ನಾನು ತಮ್ಮಲ್ಲಿ ಸಮಗ್ರವಾದಂತಹ ಒಂದು ತನಿಖೆ ಆಗ್ಬೇಕು. ಈ ಗೂಂಡಾ ಸ್ವಲ್ಪ ಸ್ವಲ್ಪ ದಯಮಾಡಿ ದಯಮಾಡಿ ಸಹಕರಿಸಿ. ಮತ್ತೆ ಸನ್ಮಾನ್ಯ ಅಧ್ಯಕ್ಷರೇ, ಶಿವಲಿಂಗೇಗೌಡ್ರಿ, ಆಶ್ಚರ್ಯ ಆಗ್ಬಹುದು. ಸುರೇಶ್ ದಯಮಾಡಿ ಸಹಕರಿಸ್ರಿ, ದಯಮಾಡಿ ಸಹಕರಿಸಿ. ಆಶ್ಚರ್ಯ ಆಗ್ಬಹುದು ಸನ್ಮಾನ್ಯ ಅಧ್ಯಕ್ಷರ. ನಾವು ಮತ್ತೆ 300-400 ಜನ ಕೆಲಸ ಮಾಡ್ಬೇಕಲ್ಲ, 300-400 ಜನ ಅಲ್ಲಿ ಬಂದ್ರಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಆದ್ರೆ ಯಾರೋ ಒಬ್ಬ ಹೆಣ್ಣು ಮಗಳನ್ನು ಕಂಪ್ಲೇಂಟ್ ತಗೊಂಡು ಅರೆಸ್ಟ್ ಮಾಡಕ್ ಬಂದಿದ್ರು ಅಂತ ಕಂಪ್ಲೇಂಟ್ ತಗೊಂಡು ಇವತ್ತು ನಾನ್ ಬೇಲೆ ನಾನ್ ಬೇಲೆ ಹಾಕಿದ್ದಾರೆ. ಅವರನ್ನ ಉಳಿಸುವಂತ ಪ್ರಯತ್ನ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣ ಹಸ್ತಕ್ಷೇಪ ಮಾಡಿದ್ದಾರೆ. ಬಾಲಕೃಷ್ಣ ಒಂದ್ ನಿಮಿಷ, ಕೃಷ್ಣ ಬೈರೇಗೌಡ್ರೆ ತಾವ್ ತಮ್ಮ ಸೀಟಿಗೆ ಬನ್ನಿ ರೀ. ಒಂದ್ ನಿಮಿಷ ಬಾ ಸಂಗಮೇಶ್ವರ್ ರೀ, ಒಂದ್ ನಿಮಿಷ ಕೂತ್ಕೊಂಡ್ರಿ ಸಾಕು. ಕೃಷ್ಣ ಬೈರೇಗೌಡ್ರೆ, ಸರ್ಕಾರದ ಪರವಾಗಿ ತಾವು ಮುಂದಿನ ಸಾಲಲ್ಲಿ ಕೂತಿದ್ರಿ. ಮಾನ್ಯ ಪ್ರತಿಪಕ್ಷದ ನಾಯಕರು ಹೇಳಿದ ಬೇರೆ ಎಲ್ಲ ವಿಚಾರಗಳು ನೀವು ಅದಕ್ಕೆ ಪ್ರತಿಕ್ರಿಯಿಸಿಕೊಳ್ಳಿ. ಒಂದು ವಿಷಯ ನನಗೆ ಸಂಬಂಧಿಸಿದ್ದು, ಮಾನ್ಯ ಈ ಸದನದ ಶಾಸಕರಾದ ಪ್ರೀತಮ್ ಗೌಡ್ರ ಪ್ರಾಣಕ್ಕೆ ಜೀವಕ್ಕೆ ಅಪಾಯ ಇದೆ, ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾತು ಹೇಳ್ತಾರೆ. ತಾವು ಸರ್ಕಾರದ ಜವಾಬ್ದಾರಿಯನ್ನು ಹೊತ್ತಿದ್ದೀರಿ, ಸದನದಲ್ಲಿ ಈ ವೇಳೆಗೆ ಪ್ರಸ್ತಾಪ ಆದಾಗ ಅವರ ಜೀವಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿರುತ್ತೆ. ನಾನು ಸರ್ಕಾರಕ್ಕೆ ಸ್ಪಷ್ಟ ನಿರ್ದೇಶನವನ್ನು ಕೊಡ್ತಾ ಇದ್ದೇನೆ, ಅವರ ಜೀವಕ್ಕೆ ಎಲ್ಲ ರೀತಿಯ ರಕ್ಷಣೆ ಕೊಡ್ತಕ್ಕಂಥದ್ದು ನಿಮ್ಮ ವ್ಯವಸ್ಥೆ. ದಯಮಾಡಿ ಏನು ಹೆಚ್ಚಾಗಬಾರ್ದು, ಇದನ್ನ ಬಹಳ ಎಚ್ಚರಿಕೆಯಿಂದ ನೋಡಿಕೊಂಡು ಅವರು ಯಾಕಪ್ಪ ನಿಮಗೆ ನನ್ನ ಇಂಟೆನ್ಷನ್ಸ್ ಅರ್ಥ ಆಗಲ್ವಾ? ನನಗಿಂತಲೂ ಕ್ಲಿಯರ್ ಕಟ್ ಆಗಿ ಇನ್ಯಾವುದ್ರು ಇರ್ತಾರ, ಮನೆ ಮೇಲೆಲ್ಲ ಇದು ಮಾಡಿದಾರೆ ಅಂತ ಹೇಳ್ತಾರೆ. ತಂದೆ ತಾಯಿ ನಾನೇನು ಹೇಳ್ತೀನಿ, ಸತ್ಯಾಸತ್ಯತೆಗಳು ವಿಚಾರಣೆ ಅವೆಲ್ಲ ನಿಮಗೆ ಸರ್ಕಾರಕ್ಕೆ. ಆದರೆ ನನ್ನ ಜವಾಬ್ದಾರಿ ಅವರಿಗೆ, ಅವ್ರ ಕುಟುಂಬಕ್ಕೆ, ತಂದೆ ತಾಯಿ ಅವ್ರ ಮನೆಯಲ್ಲಿ ಅವರಿಗೆ ಜೀವರಕ್ಷಣೆ, ವಿಶೇಷವಾಗಿ ಅವ್ರ ಕರ್ತವ್ಯ ನಿರ್ವಹಿಸಬೇಕಾಗಿದ್ದ ಅವರೆಲ್ಲಾದರೂ ಹೊರಗೆ ಹೋಗೋದು ಬರೋದು, ಅವರಿಗೆ ಪೊಲೀಸ್ ರಕ್ಷಣೆ ಕೊಡ್ತಕ್ಕಂಥದ್ದು ಎಲ್ಲವನ್ನೂ ನೀವು ಮಾಡಲೇಬೇಕು ಅಂತ ಹೇಳಿ ನಾನು ನಿಮಗೆ ಸ್ಪಷ್ಟ ನಿರ್ದೇಶನ ಕೊಡ್ತಾ ಇದ್ದೀನಿ. ಯಾಕೆ ಮಾಡ್ತೀರಿ? ಸೀ, ಕೆಲವು ವಿಚಾರಗಳು ನಿಮ್ಮ ಪ್ರತಿಭಟನೆಗಳು ನಿಮ್ಮ ಘೋಷಣೆಗಳು ಎಲ್ಲ ಮಾಡಿಕೊಳ್ಳಿ. ನನ್ನ ಬಿಸ್ನೆಸ್ ಟ್ರಾನ್ಸಾಕ್ಟ್ ಮಾಡಬೇಕಲ್ಲ, ಈಗ ನನ್ನ ಕೆಲಸಕ್ಕೆ ನಾನು ಬರ್ತೀನಿ. KG ಬೋಪಯ್ಯನವರು ವರದಿ ಒಪ್ಪಿಸೋದು, ಸೀಟ್ಗೆ ಏನಾದರೂ ಹೋಗಿ ವರದಿ ಒಪ್ಪಿಸ್ತೀರಾ? ಕರ್ನಾಟಕ ವಿಧಾನಮಂಡಲ ಈಗ ಅಶೋಕ್ ಆರ್ ಅಶೋಕ್ ಅವರು ಈಗ KG ಬೋಪಯ್ಯನವರು ಆರ್ ಅಶೋಕ್ ಅವರ ಹೆಸರಿನಲ್ಲಿರುವ ವರದಿಗಳನ್ನು ನಾನು ಸದನ ಮುಂದೆ ಮಂಡಿಸ್ತಾ ಇದ್ದೇನೆ. ಕರ್ನಾಟಕ ವಿಧಾನಮಂಡಲ ಕಾಗದ ಪತ್ರ ಸಮಿತಿ ಸದಸ್ಯರೇ, ವಿಧಾನಸಭೆಯ ಪಾತ್ರಗಳ ಸಮಿತಿಯ ಅಧ್ಯಕ್ಷರಾದ ನಾನು 2018-19 ಸಮಿತಿಯ 2ನೇ ಮತ್ತು 3ನೇ ವರದಿಗಳನ್ನ ಸದನದಲ್ಲಿ ಮಂಡಿಸುತ್ತಿದ್ದೇನೆ. BK ಸಂಗಮೇಶ್ವರ್ ಅರ್ಜಿಗಳನ್ನು ಒಪ್ಪಿಸೋದು ಕೃಷ್ಣಾರೆಡ್ಡಿ ಅವರು, ಮಾನ್ಯ ಉಪಸಭಾಧ್ಯಕ್ಷರು, ಸನ್ಮಾನ್ಯ ಸಭಾಧ್ಯಕ್ಷರು, ನನ್ನ ಹೆಸರಿನ ಮುಂದೆ ಇರುವ ಒಪ್ಪಿಸುತ್ತಿದ್ದೇನೆ. ಒಪ್ಪಿಸಲಾಗಿದೆ. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ, 6 ಫೆಬ್ರವರಿ 19 ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರುಗಳನ್ನುದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸುವ ಕೃತಜ್ಞತಾಪೂರ್ವಕವಾದ ವಂದನಾನೀಯ ಪ್ರಸ್ತಾವವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ,
ಆರನೇ ಪ್ರಕರಣದಲ್ಲಿ ಉಭಯ ಸದನಗಳ ಸದಸ್ಯರು ಉದ್ದೇಶಿಸಿ ದಯಮಾಡಿ ಮಾಡಿದ್ದಾರೆ. ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರು ನಾವು ಮಾನ್ಯವಾಗಿ ಪ್ರಸ್ತಾವದ ಪರವಾಗಿ ಪ್ರಸ್ತಾವ ಹೌದಿರುವ ಪರವಾಗಿ ಪ್ರಸ್ತಾವ ಹೌದಿರುವ ಮಾನ್ಯ ಮುಖ್ಯಮಂತ್ರಿಗಳು 2018 ತಮ್ಮ ಪೂರಕ ಅಂದಾಜುಗಳು ಎರಡನೇ ಕಂತು ಮಾಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, 2018-19 ಸಾಲಿನ ಪೂರಕ ಅಂದಾಜುಗಳನ್ನು ಮಂಡಿಸುತ್ತಿದ್ದೇನೆ. 2019-20 ಸಾಲಿನ ಪ್ರಸ್ತಾವವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ದಿನಾಂಕ 31/3/2021 ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1-28 ಇವುಗಳಿಗೆ ಸಂಬಂಧಿಸಿದಂತೆ ಕಡ್ಡಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲನ್ನು ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ನಿರ್ಮಿಸಿದ ಮೊಬೈಲಿಗೆ ಮೀರಿದ ಮೊತ್ತವನ್ನು ನೇತಾಧಾರವಾಗಿ ಈ ಸಭೆಯು ಮಂಜೂರು ಮಾಡಬೇಕು ಎಂದು ಕೋರುತ್ತೇನೆ. 2019-20 ಸಾಲಿನ ಬೇಡಿಕೆಗಳ ಪ್ರಸ್ತಾವ ಹೀಗಿದೆ. 2019-20 ಬರುವ ಅವಿಯಾಚನೆಗಳ ಕ್ರಮಾಂಕಗಳಿಗೆ ಸಂಬಂಧಿಸಿದ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲನ್ನು ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ಮೊತ್ತವನ್ನು ಲೇಖಾನುದಾನವಾಗಿ ಪ್ರಸ್ತಾವದ ಪರವಾಗಿ ಹೋಗಲು ಹೌದು ಎಂದು ಸೂಚಿಸಿದರು. ಪರವಾಗಿದೆ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ. 2018-19 ಸಾಲಿನ ಪೂರಕ ಅಂದಾಜುಗಳ ಎರಡನೇ ಪ್ರಸ್ತಾವವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸುವರು. ಸನ್ಮಾನ್ಯ ಅಧ್ಯಕ್ಷ, 2019-31 ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1-8/10-12/14/16/28 ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲನ್ನು ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬೈಲಿಗೆ ಮೀರದ ಮೊತ್ತವನ್ನು ಈ ಸಭೆ ಮಂಜೂರು ಮಾಡಬೇಕೆಂದು ಕೋರುತ್ತೇನೆ. 2018-19 ಸಾಲಿನ ಪೂರಕ ಅಂದಾಜುಗಳು ಎರಡನೇ ಪ್ರಸ್ತಾವವನ್ನು ಸಭೆಯ ಮಟ್ಟಕ್ಕೆ ಹಾಕುತ್ತೇನೆ. ಪ್ರಸ್ತಾವವು 2019-30 March ಬರುವ ಅಭಿಯಾಚನೆಯ ಕ್ರಮಾಂಕ 1-5/7/10-12/16/28 ಸಂಬಂಧಿಸಿದ ಸಮುದಾಯವಾಗುವ ವೆಚ್ಚವನ್ನು ಭರಿಸುವ ಸರ್ಕಾರಕ್ಕೆ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬೈಲಿಗೆ ಮೀರದ ಮೊತ್ತವನ್ನು ಈ ಸಭೆಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. 2019 ಸಾಲಿನ ಕರ್ನಾಟಕ ಧನ ವಿನಿಯೋಗ ಲೇಖಾನುದಾನ ವಿಧೇಯಕ ಮಾನ್ಯ ಸಚಿವ ವಿಧೇಯಕವನ್ನು ಮುಖ್ಯಮಂತ್ರಿಗಳು 2019 ಸಾಲಿನ ಕರ್ನಾಟಕ ಧನ ವಿನಿಯೋಗ ಲೇಖಾನುದಾನ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಒಪ್ಪಿಗೆ ವಿಧೇಯಕವನ್ನು ಮಂಡಿಸಬೇಕು. 19 ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕ ಮಂಡಿಸಲಾಯಿತು. ಸಚಿವರು ವಿಧೇಯಕ ಮಂಡಿಸಲು ಸದನ ಒಪ್ಪಿಗೆ ನೀಡಿದೆ. ಸದನ ಒಪ್ಪಿಗೆ ನೀಡಿದೆ. ವಿಧೇಯಕವನ್ನು ಮಂಡಿಸಬಹುದು. ವಿಧೇಯಕವನ್ನು ಮಂಡಿಸಲಾಯಿತು. ವಿಧೇಯಕದ ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಲಾಗಿದೆ. ವಿಧೇಯಕವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವದ ಪರವಾಗಿ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ.
ಧನ ವಿನಿಯೋಗ ವಿಧೇಯಕ ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಲಾಗಿದೆ. 2019 ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರಿಹರಿಸಬೇಕೆಂದು ಸೂಚಿಸುತ್ತೇನೆ. ವಿಧೇಯಕ ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಲಾಗಿದೆ. ವಿಧೇಯಕವನ್ನು ಸಭೆ ಮಾಡಿ ಪ್ರಸ್ತಾವದ ಪರವಾಗಿ ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವ ವಿಧೇಯಕಕ್ಕೆ ಅನುಮೋದನೆ ದೊರೆತಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮಾನ್ಯ ಸದಸ್ಯರುಗಳನ್ನು, ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವ್ಯವಸ್ಥಾಪನಾ ಮಂಡಳಿಗೆ ಇಬ್ಬರು ಸದಸ್ಯರನ್ನು ಚುನಾಯಿಸಲು ಚುನಾವಣಾ ಪ್ರಸ್ತಾವನೆಯನ್ನು ದಿನಾಂಕ 7/2/2019 ಸದನದಲ್ಲಿ ಮಂಡಿಸಿದ್ದು, ಚುನಾವಣಾ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈಗಾಗಲೇ ಹೊರಡಿಸಲಾಗಿರುತ್ತದೆ. ಅದರಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವ್ಯವಸ್ಥಾಪನಾ ಮಂಡಳಿಗೆ ಇಬ್ಬರು ಸದಸ್ಯರನ್ನ ನಾಮನಿರ್ದೇಶನ ಮಾಡಲು ಈ ಸದನವು ಸನ್ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡಬೇಕೆಂದು ಕೋರುತ್ತೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ವ್ಯವಸ್ಥಾಪನಾಗಿ ಇಬ್ಬರು ಮಾನ್ಯ ಸದಸ್ಯರು ನಾಮನಿರ್ದೇಶನ ಮಾನ್ಯ ಸಭಾಧ್ಯಕ್ಷ ಅಧಿಕಾರ ನೀಡಬೇಕೆಂದು ಮಾನ್ಯ ಉಪಮುಖ್ಯಮಂತ್ರಿ ಮಂಡಿಸಿರುವ ಪ್ರಸ್ತಾವಕ್ಕೆ ಸದನದ ಅನುಮತಿ ಇದೆ ಎಂದು ಭಾವಿಸಲಾಗಿದೆ. ವಿಧಾನಸಭೆಯ ಮಾನ್ಯ ಸದಸ್ಯರಾದ ಶ್ರೀ ಎಂ ಲಿಂಗಣ್ಣ ಅವರು ದಿನಾಂಕ 6/2/2019 15/2/2019 ವಿಧಾನಸಭೆಯ ಅಧಿವೇಶನದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿ ಈ ಅವಧಿಗೆ ಗೈರು ಹಾಜರಾಗಿ ಅನುಮತಿ ನೀಡಬೇಕೆಂದು ಕೋರಿರುತ್ತಾರೆ. ಶ್ರೀ ಎಂ ಲಿಂಗಣ್ಣವರು ದಿನಾಂಕ 6/2/2019 ಸದನಕ್ಕೆ ಗೈರು ಹಾಜರಾಗಿ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ 603 ಮೇರೆಗೆ ಸದನದ ಸಹಮತಿಯನ್ನು ಕೋರಲಾಗಿದೆ. ಶ್ರೀ ಎಂ ಲಿಂಗಣ್ಣ ಅವರಿಗೆ ಪ್ರಸ್ತಾವಿತ ಭಾವಿಸಿ ಅನುಮತಿ ನೀಡಲಾಗಿದೆ. ದಿನಾಂಕ 12/13/2023/4 ಪಟ್ಟಿಯಿಂದ ಸದನದಲ್ಲಿ ಉತ್ತರಿಸಬೇಕಾಗಿದ್ದ 45 ಪ್ರಶ್ನೆಗಳ ಪೈಕಿ 47 ಪ್ರಶ್ನೆಗಳ ಉತ್ತರಗಳನ್ನು ಲಿಖಿತ ಮೂಲಕ ಉತ್ತರಿಸುವ 693 ಪ್ರಶ್ನೆಗಳ ಪೈಕಿ 315 ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. 3 ಗಂಟೆಯ ಈಗ ಮೇಲ್ಮನೆಯಿಂದ ಅಂಗೀಕಾರ ಬರಬೇಕಾಗಿರೋದ್ರಿಂದ ಸಭೆಯನ್ನು ಈಗ ಮುನ್ನೋಡಿ ಪುನಃ ನಾವು 3 ಗಂಟೆಗೆ ಸಮಾವೇಶಗೊಳ್ಳಲಿದ್ದೇವೆ. ಕಲಾಪವನ್ನ ಮುಂದೂಡಲಾಗಿದೆ. 3 ಗಂಟೆಗೆ ಕಲಾಪವನ್ನ ಮುಂದೂಡಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು. ಒಂದ್ ಕಡೆ ಈಗಾಲ್ರೆಡಿ ಧನ ವಿನಿಯೋಗ ವಿಧೇಯಕವನ್ನ ಕೂಡ ಮಂಡನೆ ಮಾಡಲಾಯಿತು, ಅದಕ್ಕೂ ಕೂಡ ಓಕೆಯನ್ನ ಪಡೆದುಕೊಳ್ಳಲಾಗಿದೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಬಿಜೆಪಿ ಶಾಸಕರು ಗದ್ದಲ ಕೋಲಾಹಲವನ್ನ ಉಂಟು ಮಾಡಿದ್ರು. ಆದಾಗ್ಯೂ ಕೂಡ ಸಾಕಷ್ಟು ವಿಧೇಯಕಗಳಿಗೆ ಅಲ್ಲಿ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ಅದನ್ನ ಸ್ಪೀಕರ್ ರಮೇಶ್ ಕುಮಾರ್ ಅವರು ಯಾರ್ಯಾರ ಹೆಸರ ಮುಂದೆ ಇತ್ತು ಆ ವಿಧೇಯಕಗಳನ್ನ ಮಂಡಿಸಲು ಸೂಚನೆಯನ್ನ ನೀಡಿದ್ರು. ನಂತರ ಹೌದು ಅಂತ ಒಪ್ಪಿಕೊಳ್ಳಲಾಗಿದೆ ಅಂತ ಕೂಡ ಹೇಳಾದ್ಮೇಲೆ ಅದೆಲ್ಲವಕ್ಕೂ ಕೂಡ ಓಕೆ ಆಗಿದೆ. ಇಲ್ಲಿ ಬಿಜೆಪಿ ಶಾಸಕರು ಧರಣಿಯನ್ನ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಗದ್ದಲವನ್ನ ಎಬ್ಬಿಸಿದಂತ ಹಿನ್ನೆಲೆಯಲ್ಲಿ ಈಗ ಕಲಾಪವನ್ನ ಮುಂದೂಡಲಾಗಿದೆ.